ಪ್ರಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ಕರ್ನಾಟಕ ರಾಜ್ಯ ಗಣಿತ ಪಠ್ಯಪುಸ್ತಕದಲ್ಲಿರುವ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ಘಟಕ ಅಭ್ಯಾಸ ಮಾಡೋಣ. ಅದು ಯಾವುದು ಅಂತಂದರೆ ಘಟಕ 11, ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಈ ತ್ರಿಕೋನಮಿತಿ ಈ 10ನೇ ತರಗತಿಯಲ್ಲಿ ಪ್ರಾರಂಭವಾಗಿ ನೀವು ಎಲ್ಲಿವರೆಗೆ ಗಣಿತ ಅಭ್ಯಾಸ ಮಾಡ್ತಿರೋ ಅಂತಂದರೆ ಪಿ ಯು ಸಿ, ಡಿಗ್ರಿ, ಇಂಜಿನಿಯರಿಂಗ್, ಇದು ನಿಮ್ಮ ಜೊತೆಯಲ್ಲಿ ಇರುತ್ತದೆ. ಇದನ್ನು ಕಡ್ಡಾಯವಾಗಿ ಕಲಿಬೇಕು. ಸೊ ನಾವಿವತ್ತು ಈ ವಿಡಿಯೋದಲ್ಲಿ ತ್ರಿಕೋನಮಿತಿ ಬೇಸಿಕ್ಸ್ ಬಗ್ಗೆ ಕಲಿಯೋಣ. ಮೊಟ್ಟ ಮೊದಲಿಗೆ ನಾವು ತ್ರಿಕೋನಮಿತಿ ಯಾಕೆ ಅಭ್ಯಾಸ ಮಾಡಬೇಕು, ಇದು ಎಲ್ಲಿ ಉಪಯೋಗ ಆಗುತ್ತೆ, ಇದರ ಬಗ್ಗೆ ತಿಳಿಯೋಣ. ಸ್ಟೂಡೆಂಟ್ಸ್, ನಮ್ಮ ಪರಿಸರದಲ್ಲಿನ ಕೆಲವು ಸಂದರ್ಭಗಳನ್ನು ಪರಿಗಣಿಸೋಣ. ಪರ್ವತ, ಮರ, ಧ್ವಜದ ಸ್ತಂಭ, ಕುತುಬ್ ಮಿನಾರ್, ಕಟ್ಟಡ. ಓಕೆ, ನೈಜವಾಗಿ ಅಳತೆ ಮಾಡದೆ ಇದರ ಎತ್ತರವನ್ನು ಕಂಡಿಡಿಯಬಹುದೇ? ವಿಚಾರ ಮಾಡಿ ಮಕ್ಕಳೇ. ಪರ್ವತದ ಎತ್ತರ, ಕುತುಬ್ ಮಿನಾರ್ ಎತ್ತರ, ಇವೆಲ್ಲ ನೀವು ಪುಸ್ತಕಗಳಲ್ಲಿ ನೋಡಿರ್ತೀರಿ. ಇದರ ಎತ್ತರ ಇಷ್ಟು, ಇದರ ಎತ್ತರ ಇಷ್ಟು ಅಂತ. ಮತ್ತು ಅದೇ ಥರ ಸೂರ್ಯ ಮತ್ತು ಚಂದ್ರದ ನಡುವಿನ ದೂರ ಎಷ್ಟು, ಈ ಅಳತೆಯನ್ನು ಯಾವ ರೀತಿ ಕಂಡುಹಿಡಿಯಬಹುದು? ಓಕೆ, ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಈ ಎಲ್ಲ ಸನ್ನಿವೇಶಗಳಲ್ಲಿ ನಮ್ಮ ಗಣಿತದ ಅತ್ಯಂತ ಮುಖ್ಯ ಶಾಖೆಯಾದ ತ್ರಿಕೋನಮಿತಿ ಇಲ್ಲಿ ಬಳಕೆ ಮಾಡುತ್ತಾರೆ. ಮೇಲೆ ತಿಳಿಸಿದ ಎಲ್ಲ ಸಂದರ್ಭಗಳಲ್ಲಿಯೂ ಗಣಿತದ ಒಂದು ಶಾಖೆಯಾಗಿರುವ ತ್ರಿಕೋನಮಿತಿಯಲ್ಲಿನ ಕೆಲವು ಗಣಿತದ ತಂತ್ರಗಳನ್ನು ಬಳಸಿ ದೂರ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದು. ಆಂಗ್ಲ ಭಾಷೆಯಲ್ಲಿ ತ್ರಿಕೋನಮಿತಿಯನ್ನು ಟ್ರಿಗ್ನೋಮೆಟ್ರಿ ಎಂದು ಕರೆಯುತ್ತಾರೆ. ನೋಡಿ ಮಕ್ಕಳೇ, ತ್ರಿಕೋನಮಿತಿ ಒಂದು ಗಣಿತದ ಒಂದು ಶಾಖೆಯಾಗಿದೆ, ಒಂದು ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್, ಅಂದರೆ ಒಂದು ಗಣಿತದ ಒಂದು ವಿಭಾಗ. ಇದರ ಸಹಾಯದಿಂದ ನಾವು ದೂರ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದು. ಇದು ಇಂಗ್ಲಿಷ್ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿ, ಟ್ರೈಗೋನೋಮೆಟ್ರಿ. ಟ್ರೈ ಅಂದರೆ ಮೂರು, ಗೋನು ಅಂದರೆ ಬಾಹುಗಳು, ಮೆಟ್ರಾನ್ ಅಂದರೆ ಅಳತೆ. ಮೂರು ಬಾಹುಗಳು ಅಂದರೆ ಯಾವ ಆಕೃತಿ? ಎಸ್, ತ್ರಿಭುಜ. ತ್ರಿಕೋನ ಮಿತಿ, ತ್ರಿಕೋನ ಮಿತಿ ಹೆಸರು ಹೇಳ್ತದೆ ನೋಡ್ರಿ. ತ್ರಿಕೋನ ಅಂದರೆ ತ್ರಿಭುಜ, ಮಿತಿ ಅಂದರೆ ಅಳತೆ. ತ್ರಿಕೋನ ಮಿತಿ ಅಂದರೆ ಬಾಹುಗಳ, ತ್ರಿಭುಜದ ಬಾಹುಗಳ ಅಳತೆ. ಅಂದರೆ ತ್ರಿಕೋನ ಮಿತಿ ಅಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧ. ತ್ರಿಕೋನ ಮಿತಿಯ ಎಲ್ಲ ಪರಿಕಲ್ಪನೆಗಳು ಲಂಬಕೋನ ತ್ರಿಭುಜದ ಮೇಲೆ ಆಧಾರವಾಗಿವೆ. ಈ ಚಿತ್ರದಲ್ಲಿ ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ. ಇದರ ಹೆಸರು ABC. ಲಂಬಕೋನ ತ್ರಿಭುಜ ಎಂದರೇನು ಮಕ್ಕಳೇ? ಎಸ್, ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿಗೆ ಸಮವಾಗಿದ್ದರೆ ಅದು ಒಂದು ಲಂಬಕೋನ ತ್ರಿಭುಜ. ಈ ಚಿತ್ರದಲ್ಲಿ ಬಿ ಕೋನ ಲಂಬಕೋನವಾಗಿದೆ. ಈ ಬಿ ಕೋನಕ್ಕೆ ಅಭಿಮುಖ ಒಂದು ಬಾಹು ಇದೆ, ಇದರ ಹೆಸರು ಎಸಿ. ಈ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು, ಇದರ ಹೆಸರು ವಿಕರ್ಣ. ವಿಕರ್ಣ ಎಂದರೆ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು. ಈ ಬಿ ಕೋನವನ್ನು ಹೊರತುಪಡಿಸಿ ಇದರಲ್ಲಿ ಇನ್ನ ಎರಡು ಕೋನಗಳಿವೆ. ಇಲ್ಲಿ ಎ ಕೋನವನ್ನು ಪರಿಗಣಿಸಿದರೆ ಇದಕ್ಕೆ ಅಭಿಮುಖ ಬಾಹು ಯಾವುದು ನೋಡಿ? ಈ ಕೋನಕ್ಕೆ ಅಭಿಮುಖ ಬಾಹು ಬಿಸಿ. ಎಸ್, ಬಿಸಿ ಇದು ಎ ಕೋನಕ್ಕೆ ಅಭಿಮುಖ ಬಾಹು. ಎ ಕೋನಕ್ಕೆ ಪಾರ್ಶ್ವಬಾಹು ಸೈಡ್ ಇರುವುದು. ಎ ಕೋನಕ್ಕೆ ಇದು ಒಂದು ಪಾರ್ಶ್ವಬಾಹು, ಯಾವುದು? ಎ ಬಿ. ಈ ಲಂಬಕೋನ ತ್ರಿಭುಜದಲ್ಲಿ ಎ ಕೋನಕ್ಕೆ ಸಂಬಂಧಿಸಿದಂತೆ ಇದು ವಿಕರ್ಣ, ಇದು ಅಭಿಮುಖ ಬಾಹು, ಇದು ಒಂದು ಪಾರ್ಶ್ವಬಾಹು. ಗೊತ್ತಲ್ವಾ ಮಕ್ಕಳೇ? ಇದನ್ನು ಗಮನಿಸಿ. ಇವಾಗ ನಾನು ನಿಮಗೆ ಒಂದು ಚಿಕ್ಕ ಪರೀಕ್ಷೆ ಮಾಡುತ್ತೇನೆ. ಈ ಕೆಳಗಿನ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ ಸಂಬಂಧಿಸಿದಂತೆ ವಿಕರ್ಣ, ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನು ಗುರುತಿಸಿ. ಗುರುತಿಸ್ತೀರಾ ಮಕ್ಕಳೇ? ನೋಡೋಣ. ಮೊದಲನೇ ತ್ರಿಭುಜ
ಎಬಿಸಿಯಲ್ಲಿ ವಿಕರ್ಣ ಯಾವುದು ಮಕ್ಕಳೇ? ಎಸ್, ಅತ್ಯಂತ ದೊಡ್ಡ ಬಾಹು ವಿಕರ್ಣ ಆಗಿರುತ್ತದೆ, ಎಸಿ ವಿಕರ್ಣ. ಎ ಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ನೋಡಿ ಬಿಸಿ, ಅದಕ್ಕೆ ಇನ್ನೊಂದು ಬಾಹು ಉಳಿತು. ಯಾವುದು? ಇದಕ್ಕೆ ಸೈಡ್ಗಾಗಿರುವ ಬಾಹು ಪಾರ್ಶ್ವಬಾಹು ಎ ಬಿ. ಈಗ ಮುಂದಿನ ತ್ರಿಭುಜವನ್ನು ನೋಡೋಣ. ಈ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ನೀವು ಸರಳವಾಗಿ ಹೇಳ್ತೀರಿ ಏನು, ಇದು ದೊಡ್ಡ ಬಾಹುನೇ ವಿಕರ್ಣ ಅಂತ. ಎಸ್, ಈಗ 30 ಡಿಗ್ರಿಗೆ ಇದು ಪಿ ಕೋನಕ್ಕೆ ಅಭಿಮುಖ ಬಾಹು ಕ್ಯೂ ಆರ್, ಪಾರ್ಶ್ವಬಾಹು ಪಿ ಆರ್. ಎಸ್, ಈ ಮೂರನೇ ತ್ರಿಭುಜಕ್ಕೆ ನೋಡಿದರೆ ಇಲ್ಲಿ ಅತ್ಯಂತ ದೊಡ್ಡ ಬಾಹು ಎಕ್ಸ್ ವೈ, ಈ 45 ಡಿಗ್ರಿಗೆ ಅಭಿಮುಖ ಬಾಹು ಝೆಡ್ ವೈ ಮತ್ತು ಪಾರ್ಶ್ವಬಾಹು ಎಕ್ಸ್ ಝೆಡ್. ತ್ರಿಕೋನಮಿತಿಯ ಅನುಪಾತಗಳು, ತ್ರಿಕೋನಮಿತಿಯಲ್ಲಿ 6 ಅನುಪಾತಗಳಿವೆ. ಈ ಲಂಬಕೋನ ತ್ರಿಭುಜವನ್ನು ಆಧರಿಸಿ ಇಲ್ಲಿ 6 ಅನುಪಾತಗಳನ್ನು ಕಂಡುಹಿಡಿದಿದ್ದಾರೆ. ಇಲ್ಲಿ ನೀವು ಗಮನಿಸ್ತೀರಿ ಇದು ಒಂದು ಚಿಹ್ನೆ ಇದೆ, ಇದು ತೀಟಾ. ತೀಟಾ ಕೆಲವು ಬಾರಿ ಕೋನವನ್ನು ಪ್ರತಿನಿಧಿಸಲು ಗ್ರೀಕ್ ಅಕ್ಷರ ತೀಟಾ ಬಳಕೆ ಮಾಡುತ್ತೇವೆ. ಇಲ್ಲಿ ಕೆಲವೊಂದು ಬಾರಿ ನಾವು ಕೋನ ಹೇಳ್ತೀವಲ್ಲ, ಇದು ತೀಟದಿಂದ ಗುರುತಿಸ್ತಾರೆ, ಅಥವಾ ಎಕ್ಸ್ ಎ ಅಲ್ಫಾಬೆಟ್ ಯಾವುದು ಇರಬಹುದು, ಅಥವಾ ಡಿಗ್ರಿ ಇರಬಹುದು. ಇವೆಲ್ಲ ನೋಡ್ತಾ ಇದ್ದೀರಿ, ಈ ಎಲ್ಲ 6 ಅನುಪಾತಗಳು. ಮೊದಲನೇದಾಗಿ ಇಲ್ಲಿ ನೋಡೋಣ ನಾವು, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೋಸಿಕ್ಯಾನ್ ಟೀಟಾ, ಸಿಕ್ಯಾನ್ ಟೀಟಾ, ಕಾಟ್ ಟೀಟಾ, ಇವೆಲ್ಲ 6 ನಿಮಗೆ ಈಗಿಂದ ಫ್ರೆಂಡ್ಸ್ ಆಗಿವೆ. ಈ ಫ್ರೆಂಡ್ಸ್ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಓಕೆ, ಈ ಫ್ರೆಂಡ್ಸ್ ಯಾವ ಥರ ಇದ್ದಾರೆ ನೋಡೋಣ. ಸೈನ್ ತೀಟಾ ಇಲ್ಲಿ ನೋಡಿ, ಇದು ಅನುಪಾತವಾಗಿದೆ ಅಭಿಮುಖ ಬಾಹು ವಿಕರ್ಣ ಅಂತ. ಇಲ್ಲಿ ಅಭಿಮುಖ ಈ ತೀಟಾಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಬಿ ಸಿ ಆಗಿದೆ, ಬಿ ಸಿ. ವಿಕರ್ಣ ಯಾವುದು? ಎ ಸಿ. ಕಾಸ್ ಥೀಟಾ, ಕಾಸ್ ಥೀಟಾ ನಮಗೆ ಗೊತ್ತಿದೆ. ಇಲ್ಲಿ ನೋಡಿ ಪಾರ್ಶ್ವಬಾಹು ಮತ್ತು ವಿಕರ್ಣ ಎರಡು ಸೇಮ್ ಇದೆ, ಆದರೆ ಇಲ್ಲಿ ಅಭಿಮುಖ ಇದೆ, ಇಲ್ಲಿ ಪಾರ್ಶ್ವ ಇದೆ. ನೆನ್ಪಿಡಲು ಇದು ಒಂದು ಸರಳ ಸೂತ್ರವನ್ನು ನಿಮಗೆ ಹೇಳಿಕೊಡ್ತೇನೆ. ಇದು ಸೈನ್ ಥೀಟಾ ಅಭಿಮುಖ ವಿಕರ್ಣ, ಅ ಇಂದ ಸ್ಟಾರ್ಟ್ ಆಗ್ತದಲ್ಲ ಅ, ಇದು ವಿ, ಅ ವಿ. ಸೈನ್ ಥೀಟಾ ಅಂದರೆ ಅ ವಿ, ಕಾಸ್ ಥೀಟಾ ಅಂದರೆ ಪಾ ವಿ, ಟ್ಯಾನ್ ಥೀಟಾ ಅಂದರೆ ಅ ಪ. ಅ ವಿ ಪಾ ವಿ ಅ ಪ, ಅ ವಿ ಪಾ ವಿ ಅ ಪ. ಇದು ನೀವು ಸೂತ್ರವನ್ನು ನೆನ್ಪಿಟ್ಕೋಬೇಕು. ಅದೇ ರೀತಿ ಇನ್ನ 3 ಅನುಪಾತಗಳಿವೆ. ಈ ಸೈನ್ ಥೀಟಾಗೆ ವಿಲೋಮ ಅನುಪಾತ, ಕೋಸಿಕ್ಯಾನ್ ಥೀಟಾ. ಅಬ್ಸರ್ವ್ ಮಾಡಿರಿ, ಇದು ವಿಲೋಮವಾಗಿದೆ ನೋಡಿ, ಅಭಿಮುಖ ಇಲ್ಲಿ ಛೇದ ಆಗಿದೆ, ಇದು ವಿಕರ್ಣ ಇಲ್ಲಿ ಅಂಶ ಆಗಿದೆ. ಇಲ್ಲಿ ವಿ ಅ ಆಗ್ತದ. ಅದೇ ರೀತಿ ಎಲ್ಲ ಅನುಪಾತಗಳು ನಾವು ಬರೆಯಬಹುದು. ಈ ಕಾಸ್ ಥೀಟಾಗೆ ವಿಲೋಮ ಅನುಪಾತ ಸಿಕ್ಯಾನ್ ಥೀಟಾ, ಟ್ಯಾನ್ ಥೀಟಾಗೆ ವಿಲೋಮ ಅನುಪಾತ ಕಾಟ್ ಥೀಟಾ. ಇದು ಸೈನ್ ಕಾಸ್ ಟ್ಯಾನ್ 3 ನೆನ್ಪಿಟ್ಕೊಂಡ್ರೆ ಈ 3 ಸರಳವಾಗಿ ನೆನ್ಪಿಡಬಹುದು. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸಿಕ್ಯಾಂಟ್ ಥೀಟಾ, ಸಿಕ್ಯಾಂಟ್ ಥೀಟಾ, ಕಾಟ್ ಥೀಟಾ. ಮತ್ತು ಇದರ ಸೂತ್ರವನ್ನು ನೆನ್ಪಿಟ್ಕೋಬೇಕು, ಅ ವಿ ಪ ವಿ ಅ ಪ ಇಷ್ಟೇ. ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು, ಈಗ ನಿಮಗೆ ಹೇಳಿದೆ ಸೈನ್ ಥೀಟಾ ಮೊದಲನೇದು, ಅದರಲ್ಲಿ ವಿಲೋಮ ಯಾವುದು? ಕೋಸಿಕ್ಯಾನ್ ಥೀಟಾ. ನೋಡ್ರಿ, ಸೈನ್ ಥೀಟಾದ ವಿಲೋಮ ಕೋಸಿಕ್ಯಾಂಟ್, ಹಂಗೆ ಕಾಸ್ ಥೀಟಾ ವಿಲೋಮ ಸಿಕ್ಯಾಂಟ್, ಟ್ಯಾನ್ ಥೀಟಾ ವಿಲೋಮ ಕಾಟ್ ಥೀಟಾ. ಅದೇ ರೀತಿ ಕೋಸಿಕ್ಯಾಂಟ್ ಸೈನ್, 1/sec ಕಾಸ್, 1/cot ಟ್ಯಾನ್. ಈ ವಿಲೋಮಗಳು ನೀವು ನೆನ್ಪಿಟ್ಕೋಬೇಕು. ಈಗ ಚಿಕ್ಕ ಒಂದು ಪರೀಕ್ಷೆ ಮಾಡುತ್ತೇನೆ. ಮೊದಲನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನವಾಗಿದೆ, ಥೀಟಾ ಕೋನಕ್ಕೆ ಸಂಬಂಧಿಸಿದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಚಿತ್ರ ನೀವು ನೋಡ್ತಾ ಇದ್ದೀರಿ, ಇದರಲ್ಲಿ ಒಂದು
ಕೋನ ಥೀಟಾ ಆಗಿದೆ ಎಸಿ ವಿಕರ್ಣ ಇದಕ್ಕೆ ಅಭಿಮುಖ ಬಾಹು ಬಿಸಿ ಪಾರ್ಶ್ವಬಾಹು ಎಬಿ ಇಲ್ಲಿ ಎಲ್ಲ ಅನುಪಾತಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಅನುಪಾತಗಳು ಯಾವ್ಯಾವು ಆರು ಅನುಪಾತಗಳು ಇದೆಯಲ್ವಾ ಸೈನ್ ಥೀಟಾ ಕಾಸ್ ಥೀಟಾ ಓಕೆ ಒಂದೊಂದು ನಾವು ಕಂಡುಹಿಡಿಬೇಕು ಮೊದಲನೇದು ಸೈನ್ ಥೀಟಾ ಸೈನ್ ಥೀಟಾ ಸೂತ್ರ ಯಾವುದು ಅ ವಿ ಅಭಿಮುಖ ಭಾಗಿಸು ವಿಕರ್ಣ ಅಭಿಮುಖ ಅಂದರೆ ಈ ಥೀಟಾಗೆ ಅಭಿಮುಖ 3 ಸೆಂಟಿಮೀಟರ್ ಮತ್ತು ವಿಕರ್ಣ ಎಷ್ಟು 5 ಅಂದರೆ 3/5 ಕಾಸ್ ಪಾ ವಿ ಪಾರ್ಶ್ವ ವಿಕರ್ಣ ಪಾರ್ಶ್ವ ಅಂದರೆ ಇದು 4 ಇದೆ ಇದು ವಿಕರ್ಣ 5 4/5 ಟ್ಯಾನ್ ಏನಿದು ಟ್ಯಾನ್ ಥೀಟಾ ಸೂತ್ರ ಅವಿ ಪಾವಿ ಅಪ ಅಪ ಅ ಅಂದರೆ ಅಭಿಮುಖ 3 ಪಾರ್ಶ್ವ ಅಂದರೆ 4 3/4 ಎಸ್ ಇದು 3 ಗೊತ್ತಿದ್ರೆ ಇನ್ನು 3 ಕಂಡುಹಿಡಿಬಹುದು ಅದರ ವಿಲೋಮವಾಗಿರುತ್ತವೆ ನೋಡಿ ಕೋಸಿಕ್ಯಾಂಡ್ ಥೀಟಾ ಇದರದ್ದು ವಿಲೋಮ ಇಲ್ಲಿದೆ ಸೈನ್ ಥೀಟಾ 3/5 ಇದ್ರೆ ಇದರದ್ದು ಅಪೋಸಿಟ್ ಆಗಿರುತ್ತೆ 5/3 ಸಿಕ್ಯಾನ್ ಥೀಟಾ ಕಾಸ್ 4/5 ಇದ್ರೆ ಇದು 5/4 ಅದೇ ರೀತಿ ಟ್ಯಾನ್ ಥೀಟಾ 3/4 ಇದ್ದರೆ ಇದು ಕಾಟ್ 4/3 ಆಗಿರುತ್ತದೆ ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ನೋಡಿ ಸೈನ್ ಎ ಇಸ್ ಈಕ್ವಲ್ ಟು 7/25 ಆದರೆ ಕೋಸಿಕ್ಯಾಂಡ್ ಇದು ಏನು ಸೈನ್ ದ ವಿಲೋಮ ಕೋಸಿಕ್ಯಾಂಡ್ ಅಲ್ವಾ ಓಕೆ ಅಂದರೆ ಇದರದು ವಿಲೋಮ ಆಗಿರುತ್ತದೆ ಸಿಂಪಲ್ 25/7 ಎಸ್ ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ ಕಾಟ್ ಎಕ್ಸ್ 8/15 ಆದರೆ ಟ್ಯಾನ್ ಇದರದ್ದು ವಿಲೋಮ ಟ್ಯಾನ್ ಅಲ್ಲ ಈಗ ನಾವು ಎಷ್ಟು ಉತ್ತರ ಎಷ್ಟು 15/8 ಇಷ್ಟು ಸರಳ ಇದೆ ಪ್ರಶ್ನೆಗಳು ಈಗ ಇನ್ನು 5 ಪ್ರಶ್ನೆಗಳಿವೆ ಟೋಟಲ್ ಆಗಿ ನಾವು 4ನೇ ಪ್ರಶ್ನೆಗೆ ಹೋಗೋಣ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಸೈನ್ 30 ಡಿಗ್ರಿ ಮತ್ತು ಕಾಸ್ 30 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ 30 ಡಿಗ್ರಿ ನಮಗೆ ಗೊತ್ತಿದೆ 30 ಡಿಗ್ರಿಗೆ ಇದು ವಿಕರ್ಣ ಅಭಿಮುಖ ಪಾರ್ಶ್ವ ಈಗ ಸೈನ್ 30 ಡಿಗ್ರಿ ಸೈನ್ 30 ಡಿಗ್ರಿ ಅಂದರೆ ಅ ವಿ ಸೂತ್ರ ನೆನ್ಪಿಟ್ಕೋಬೇಕು ಅಭಿಮುಖ ಭಾಗಿಸು ವಿಕರ್ಣ ಅಭಿಮುಖ ಅಂದರೆ ಯಾವುದು 30 ಡಿಗ್ರಿಗೆ ಅಭಿಮುಖ 21/21 ವಿಕರ್ಣ 29/21 ಕಾಸ್ ಥೀಟಾ ಕಾಸ್ ಥೀಟಾ ಪಾ ವಿ ಪಾರ್ಶ್ವ ವಿಕರ್ಣ ಪಾರ್ಶ್ವ 20 ವಿಕರ್ಣ 29 20/29 ಸಿಂಪಲ್ ಇಲ್ಲಿ ಎರಡೇ ಕೇಳಿದ್ದಾರೆ ಅದಕ್ಕಾಗಿ ನಾವು ಎರಡೇ ಉತ್ತರ ಬರೀಬೇಕು ಈಗ ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ ಎಕ್ಸ್ ವೈ ಝೆಡ್ ತ್ರಿಭುಜದಲ್ಲಿ ಸೈನ್ 70 ಡಿಗ್ರಿ ಕಾಸ್ 70 ಡಿಗ್ರಿ ಮತ್ತು ಟ್ಯಾನ್ 70 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಚಿತ್ರ ಇದೆ ಇದನ್ನು ನೋಡಿ ನೀವು ಬೆಲೆ ಕಂಡುಹಿಡಿಬೇಕು ನಾನು ಉತ್ತರವನ್ನು ತೋರಿಸ್ಬಿಡ್ತೇನೆ ನೀವು ವೆರಿಫೈ ಮಾಡ್ಕೋಬೇಕು ಧನ್ಯವಾದಗಳು ನನ್ನ ಹೆಸರು ಅರ್ಷಿಯಾನ ಸರ್ಕಾರಿ ಪ್ರೌಢಶಾಲೆ ಗುಣಗುರ್ತಿ ತಾಲೂಕ ಚಿತ್ತಾಪುರ ಜಿಲ್ಲಾ ಕಲಬುರಗಿ ನನ್ನ ಮೊಬೈಲ್ ನಂಬರ್ ಇದೆ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಬಹುದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ